ಸತ್ಯ ಪರಾಯಣ ತೀರ್ಥರ ಬಗ್ಗೆ ಇದೀಗ ತಿಳಿದಿದ್ದೀರಿ. ಇವತ್ತು ಅವರ ಆರಾಧನೆ. ಸತ್ಯಪರಾಕ್ರಮರ ಗುರುಗಳ ಗುರುಗಳ ಗುರುಗಳು, ಸತ್ಯಪರಾಕ್ರಮರ ಗುರುಗಳು ಸತ್ಯೇಷ್ಠರು, ಅವರ ಗುರುಗಳು ಸತ್ಯಕಾಮರು, ಸತ್ಯಕಾಮರ ಗುರುಗಳು ಸತ್ಯಪರಾಯಣ ತೀರ್ಥರು. ಅವರೆಷ್ಟು ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ರು, ಪಾಠ ಪ್ರವಚನದಿಂದ ಎಂತಹ ಶ್ರೀಮಂತರ ಮನಸ್ಸಿನಲ್ಲಿಯೂ ಹೇಗೆ ಪರಿವರ್ತನೆ ಉಂಟು ಮಾಡಿದರು ಅಂತ ಇದೀಗ ಕೇಳಿದ್ದೀರಿ. ವಿರಕ್ತರಾಗೋದು ಮುಖ್ಯ ಅಲ್ಲ, ಒಂದು ಲೋಹ ಚುಂಬಕ ಇದೆ, ಆ ಲೋಹ ಚುಂಬಕ ಲೋಹವನ್ನು ತನ್ನ ಹತ್ತಿರ ಎಳೆದುಕೊಳ್ಳುತ್ತದೆ, ಅಂತಹ ಒಂದು ಶಕ್ತಿ ಅದರೊಳಗಿದೆ. ತನ್ನ ಹತ್ರ ಎಳೆದುಕೊಳ್ಳೋ ಶಕ್ತಿ ಇದೆಯೇ ಹೊರತು ತನ್ನ ಹತ್ರ ಬಂದಂತಹ ವಸ್ತುವು ಇದೇ ರೀತಿ ಚುಂಬನ ಮಾಡುವ ಶಕ್ತಿ ಪಡೆಯುವಂತೆ ಮಾಡೋ ಶಕ್ತಿ ಅದಕ್ಕಿಲ್ಲ. ತಾನು ಲೋಹ ಚುಂಬನ ಮಾಡಬಹುದು. ಸ್ಪರ್ಶಮಣಿ ಅಂತ ಇದೆ, ಆ ಸ್ಪರ್ಶಮಣಿ ಹತ್ರ ಯಾವುದೇ ಲೋಹವನ್ನು ಇಟ್ಟರೆ ಅದು ಬಂಗಾರ ಆಗಿಬಿಡ್ತದೆ, ಭಾರೀ ಮಣಿ. ಆದರೆ ಕವಿ ಆ ಸ್ಪರ್ಶಮಣಿಯ ಮಹತ್ವವನ್ನು ಒಪ್ಪೋದಿಲ್ಲ. ಯಾಕೆ ಅಂದರೆ ಏನು ಮಾಡುತ್ತದು? ತನ್ನ ಹತ್ರ ಬಂದಂತಹ ವಸ್ತುವನ್ನು ಬಂಗಾರ ಮಾಡುತ್ತೆ. ಆದರೆ ತನ್ನ ಹತ್ರ ಬಂದ ವಸ್ತು ತನ್ನ ಹಾಗೆ ಮಾಡುತ್ತಾ ಇಲ್ಲ, ಅದು ಒಂದು ಸ್ಪರ್ಶಮಣಿ ಆಗಬೇಕು. ಅಂದರೆ ಅದರ ಹತ್ರ ಇನ್ನೊಂದು ಬಂದರೆ ಅದು ಬಂಗಾರ ಆಗಬೇಕು, ಅದಲ್ಲ. ತಾನು ತಾನು ದೊಡ್ಡದಾಗಿರುತ್ತೆ, ತನ್ನ ಹತ್ರ ಬಂದದ್ದನ್ನು ಬಂಗಾರ ಮಾಡುತ್ತದೆ ಅಷ್ಟೇ. ಆದರೆ ತನ್ನ ಹತ್ರ ಬಂದ ವ್ಯಕ್ತಿ, ಬಂದ ವಸ್ತು ಲೋಹ, ಅದು ಇನ್ನೊಂದನ್ನು ಬಂಗಾರ ಮಾಡುವಂಥ ವಸ್ತು ಆಗುವುದಿಲ್ಲ. ಆದರೆ ಗುರುಗಳು ಹಾಗಿರ್ತಾರಂತೆ, ಗುರುಗಳು ತಮ್ಮ ಹತ್ರ ಬಂದವರನ್ನು ಬರೀ ವಿದ್ಯಾವಂತರನ್ನು ಮಾಡೋದಿಲ್ಲ, ತಮ್ಮ ಹತ್ರ ಬಂದವರು ತಮ್ಮಂತೆ ಇನ್ನೊಬ್ಬರನ್ನೂ ವಿದ್ಯಾವಂತರನ್ನು ಮಾಡೋ ಹಾಗೆ ಮಾಡುತ್ತಾರೆ. ಆದ್ದರಿಂದ ಸ್ಪರ್ಶಮಣಿಗಿಂತಲೂ ಗುರುಗಳ ವ್ಯಕ್ತಿತ್ವ ದೊಡ್ಡದು ಅಂತ. ತಾವು ವಿರಕ್ತರಾಗಿರೋದು ಅಲ್ಲದೆ ತಮ್ಮ ಹತ್ತಿರ ಬಂದವರು ಅದೇ ರೀತಿಯ ವಿರಕ್ತರಾಗಿ ಅದೇ ರೀತಿ ತಾವೂ ಪಾಠ ಪ್ರವಚನಗಳನ್ನು ಮಾಡಿ ಹಾಗೇ ವ್ಯಾಖ್ಯಾನವನ್ನು ಮಾಡಿ ಅನೇಕ ಸಿದ್ಧಾಂತದ ಪ್ರಸಾರದ ಕಾರ್ಯ ಮಾಡುವಂತೆ ಮಾಡಿದರಲ್ಲ, ಅದು ಸತ್ಯಪರಾಯಣರ ವ್ಯಕ್ತಿತ್ವ. ಅವರು ಕೇಳಿದರೆ ಇದೀಗ ಹರಿಕಥಾಮೃತ ಸಾರಕ್ಕೆ ವ್ಯಾಖ್ಯಾನ ಮಾಡೋ ಹಾಗೆ ವಿದ್ವಾಂಸರಾಗಿ ಪಾಠ ಪ್ರವಚನ ಮಾಡಬೇಕು. ಒಬ್ಬ ಶ್ರೀಮಂತ ಗೃಹಸ್ಥರು ಸ್ನಾನ ಸಂಧ್ಯಾವಂದನ ಮಾಡಿಕೊಂಡು ಮನೆಯಲ್ಲಿ ದಾನ ಧರ್ಮ ಮಾಡಿಕೊಂಡು ಇರೋವಂತಹ ಒಬ್ಬ ಗೃಹಸ್ಥ ವ್ಯಕ್ತಿ ಇಷ್ಟು ದೊಡ್ಡ ವಿದ್ವಾಂಸರಾಗಿ ಗ್ರಂಥಕಾರರಾಗಿ ಯತಿಗಳಾಗಬೇಕು ಅಂತಾದರೆ ಇವರು ಸ್ಪರ್ಶಮಣಿಯನ್ನು ಮೀರಿದ ವ್ಯಕ್ತಿತ್ವವನ್ನು ಪಡೆದವರು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಅನೇಕ ಗ್ರಂಥಗಳನ್ನು ಮಾಡಿದ್ದಾರೆ. ಬ್ರಹ್ಮಸೂತ್ರಗಳ ಸಂಪೂರ್ಣ ಅಧಿಕರಣಗಳ ವಿಷಯಗಳನ್ನು ರಾಮಶಬ್ದದಲ್ಲಿ ಸಮನ್ವಯ ಮಾಡಿದ್ದಾರೆ ಮಹಾನುಭಾವರು ಸತ್ಯಪರಾಯಣ ತೀರ್ಥರು. ಇದಲ್ಲದೆ ಅನೇಕ ಅವತಾರಗಳ ಅರ್ಥ, ಕೇಶವಾದಿ 24 ನಾಮಗಳ ಅರ್ಥ, ನಾನಾ ರೀತಿಯ ವಿಷಯಗಳನ್ನು, ನೂರಾರು ಅರ್ಥಗಳನ್ನು ಬ್ರಹ್ಮಸೂತ್ರಗಳ ಅರ್ಥವನ್ನು ಸಮನ್ವಯ ಮಾಡುವುದಲ್ಲದೆ ಇನ್ನನೇಕ ರೀತಿಯ ನೂರಾರು ಅರ್ಥಗಳನ್ನು ರಾಮಶಬ್ದದಲ್ಲಿ ಸಮನ್ವಯ ಮಾಡಿ ತೋರಿಸಿದ ಮಹಾನುಭಾವರು ರಾಮೋಪಾಸಕರು ಸತ್ಯಪರಾಯಣ ತೀರ್ಥರು. ನಮ್ಮ ಗುರುಗಳು ಅನೇಕ ಪ್ರಸಂಗಗಳಲ್ಲಿ, ಮಹಾಸಮಾರಾಧನೆಗಳಲ್ಲಿ, ರಾಮಾಯಣದ ಉಪನ್ಯಾಸದ ಪ್ರಸಂಗಗಳಲ್ಲಿ ಪುಂಖಾನುಪುಂಖವಾಗಿ ಮುಖೋದ್ಗತವಾಗಿ ಆ ಸತ್ಯಪರಾಯಣರು ಮಾಡಿದ ವ್ಯಾಖ್ಯಾನವನ್ನು ಅನುವಾದ ಮಾಡಿದ್ದುಂಟು. ಅನೇಕ ಹಿರಿಯರು ನೀವೆಲ್ಲ ಅದನ್ನು ಕೇಳಿದ್ದೀರಿ. ಅಂತಹ ಮಹಾಜ್ಞಾನಿಗಳು ಸತ್ಯಪರಾಯಣ ತೀರ್ಥರು. ವಾಮನ ಶಬ್ದಕ್ಕೆ ಅದೇ ರೀತಿ ಅನೇಕ ಅರ್ಥಗಳನ್ನು ಬರೆದಿದ್ದಾರೆ. 27 ನಕ್ಷತ್ರ ಮಾಲಿಕ ಅಂತ ಮಾಡಿ ದಶಾವತಾರಗಳನ್ನು ಹೇಳಿ ಹೀಗೆ ಅನೇಕ ರೀತಿಯ ಅರ್ಥಗಳನ್ನು ವಾಮನ ಶಬ್ದಕ್ಕೆ, ರಾಮಶಬ್ದಕ್ಕೆ ವ್ಯಾಖ್ಯಾನ ಮಾಡಿದವರು. ಶ್ರೀಮದಾಚಾರ್ಯರ ಒಂದು ಸಣ್ಣ ವಾಕ್ಯ ಬಿಲ್ವಮಂಗಲ ಸಾಧು ಅಂತ, ಅದರಲ್ಲಿ ಅನೇಕ ಪ್ರಮೇಯಗಳನ್ನು ತೋರಿಸಿಕೊಟ್ಟ ಮಹಾನುಭಾವರು ಸತ್ಯಪರಾಯಣ ತೀರ್ಥರು. ವಾಲ್ಮೀಕಿ ರಾಮಾಯಣಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ, ಬಾಲಕಾಂಡಕ್ಕೆ. ಹೀಗೆ ಸತ್ಯಪರಾಯಣ ತೀರ್ಥರ ಅನೇಕ ವ್ಯಾಖ್ಯಾನಗಳಿವೆ. ಜಯಂತಿ ನಿರ್ಣಯಕ್ಕೆ ವ್ಯಾಖ್ಯಾನ ಇದೆ, ಬಹಳ ಸುಂದರವಾದಂತಹ ಪ್ರಮೇಯಗರ್ಭಿತವಾದ ವ್ಯಾಖ್ಯಾನ. ಒಂದೊಂದು ಶಬ್ದಗಳಿಗೆ ಅನೇಕ ಅರ್ಥಗಳನ್ನು ಹೇಳುವುದು ಅವರ ಸಹಜವಾದ ಶೈಲಿ. ಅಂತಹ ಮಹಾನುಭಾವರು ಸತ್ಯಪರಾಯಣ ತೀರ್ಥ ಶ್ರೀಪಾದಂಗಳವರು. ಅವರಿಗೆ ಶ್ರೀಮಠದ ಸಾಲ ತೀರಿಸಬೇಕು, ರಾಮದೇವರಿಗೆ ವೈಭವದಿಂದ ಮಂಟಪದಲ್ಲಿ ಪೂಜೆ ಮಾಡಬೇಕು ಅನ್ನುವುದಕ್ಕೆ 3 ಊರುಗಳಲ್ಲಿ ಪಾದಪೂಜೆ ಮಾಡಿ 4ನೇ ಊರಿನಲ್ಲಿ ಭಿಕ್ಷೆ ಮಾಡ್ತಾ ಇದ್ರು. ಅವತ್ತಿನ ಕಾಲದ ನಡಿಗೆಯ ಸಂಚಾರ, ಚಕ್ಕಡಿಯ ಬಂಡಿಯಲ್ಲಿ ಸಂಚಾರ,
ಹಾಗೆ ಸಂಚಾರ ಮಾಡಿ ಮೂರು ಮೂರು ಊರುಗಳಲ್ಲಿ ಪಾದಪೂಜೆ ಆಗಿ ನಾಲ್ಕನೇ ಊರಿಗೆ ಹೋಗಿ ಅಲ್ಲಿ ಭಿಕ್ಷೆ ಆಗಬೇಕು. ಭಿಕ್ಷೆ ಆಗೋದಕ್ಕೆ ನಾಲ್ಕೂವರೆ ಐದು ಆಗಬೇಕು. ಇಷ್ಟು ಕಷ್ಟಪಟ್ಟು ಅವರು ಸಾಲವನ್ನು ತೀರಿಸುವಂತಹ ಪ್ರಸಂಗ. ಒಂದು ದಿನ ಪಾಠಕ್ಕೆ ಕುಳಿತಾಗ ಒಂದು ಗುಬ್ಬಿ ಬಾಯಿಯಲ್ಲಿ ಒಂದು ನಾಲ್ಕಣೆ ಹಿಡ್ಕೊಂಡು ತಂದು ಹಾಕ್ತು. ದಿವಾಂಡ್ರಿಗೆ ಹೇಳಿದರು ಅದನ್ನು ಜಮಾ ತೆಗೆದುಕೊಂಡ್ಬಿಡಿ ಅಂತ, ದೇವರೇ ಕೊಡಿಸ್ಯಾನೆ ಗುಬ್ಬಿ ಮೂಲಕ ಅಂತ. ದೂರ ಕೂತ ಒಬ್ಬ ಶಿಷ್ಯ ಅಂದ, ಇವನು ನಾಲ್ಕಣೆನೂ ಬಿಡೋದಿಲ್ಲಲ್ಲ, ಆಗಿನ ಕಾಲಕ್ಕೆ ನಾಲ್ಕಣೆಗೂ ಮಹತ್ವ ಇತ್ತು ಅಂತ ಇಟ್ಕೊಳ್ಳಿ, ಇಷ್ಟನ್ನೂ ಬಿಡೋದಿಲ್ಲ, ಒಂದು ದುಡ್ಡು ಬಿಡೋದಿಲ್ಲಲ್ಲ ಇವರು, ಇವರೇನು ಸತ್ಯಪರಾಯಣರೋ ವಿತ್ತಪರಾಯಣರೋ ಅಂತ ಅಂದ ಅವನು. ಇವರಿಗೆ ದುಡ್ಡು ಬೇಕಾಗಿರಲಿಲ್ಲ. ರಾಮದೇವರ ಮಂಟಪ ಇನ್ನೊಬ್ಬರ ಸ್ವಾಧೀನವಾಗಿದೆ, ಅದನ್ನು ಮತ್ತೆ ಪಡೆಯಬೇಕು ಅಂತನ್ನೋದಕ್ಕೋಸ್ಕರ ಮಠದ ಸಾಲ ತೀರಿಸಬೇಕು ಅಂತ ಕಾಳಜಿ ಅಷ್ಟೇ. ಅವನಿಗೆ ಹುಚ್ಚು ಹಿಡಿಯಿತು, ಸತ್ಯಪರಾಯಣ ವಿತ್ತಪರಾಯಣ ಅಂತ ಇದನ್ನೇ ಜಪ ಮಾಡುತ್ತಾ ಬೇರೆ ಮಾತಾಡಲಿಕ್ಕೆ ಆಗಲಿಲ್ಲ. ಹೆಂಡತಿ ಮಕ್ಕಳು ಯಾರ ಜೊತೆಗೂ ಮಾತಿಲ್ಲ ಕಥೆ ಇಲ್ಲ, ಸಾಯೋ ತನಕ ಇದನ್ನೇ ಅಂದು ಸತ್ತೋದ. ಸತ್ಯಪರಾಯಣ ವಿತ್ತಪರಾಯಣ ಸತ್ಯಪರಾಯಣ ವಿತ್ತಪರಾಯಣ ಮಾತಾಡಿಸಿದ್ರಿಲ್ಲ, ಏನಿಲ್ಲ ಏನಿಲ್ಲ, ಹುಚ್ಚು. ಗುರುಗಳ ಮಹಿಮೆಯನ್ನು ತಿಳಿಯದೆ ತಪ್ಪು ತಿಳಿದು ಅವರ ಬಗ್ಗೆ ಮಾತನಾಡಿದರೆ ಏನಾಗತ್ತೆ ಅನ್ನೋದಕ್ಕೆ ಸತ್ಯಪರಾಯಣರ ಕಾಲದಲ್ಲಿ ನಡೆದಂತಹ ಜ್ವಲಂತವಾದ ಒಂದು ಉದಾಹರಣೆ. ಅಂತಹ ಮಹಾನುಭಾವರು, ತಾವು ಮಹಾವಿರಕ್ತರು. ಇವತ್ತು ಸತ್ಯ ಪರಾಕ್ರಮ ತೀರ್ಥರ ಪೂರ್ವಾರಾಧನೆ. ಅನೇಕ ಮಹಿಮೆಗಳನ್ನೆಲ್ಲ ವಿದ್ವಾಂಸರು ಹೇಳಿದ್ದಾರೆ. ಪೂರ್ವಾಶ್ರಮದಲ್ಲಿ ಇವರು ಗದ್ವಾಲ ಸಂಸ್ಥಾನಕ್ಕೆ ಹೋದರು. ಗದ್ವಾಲ ಸಂಸ್ಥಾನದ ಮಹಾರಾಣಿ, ಸಂಸ್ಕೃತದ ಅಭಿಮಾನ, ಶಾಸ್ತ್ರದ ಒಳ್ಳೆ ಅಭಿಮಾನ ಇದ್ದಂತಹ ಮಹಾರಾಣಿಯವಳು. ಪ್ರತಿ ವರ್ಷ ಸಭೆಯಾಗಬೇಕು, ಎಲ್ಲ ಊರುಗಳಿಂದ ಜನ ಬರಬೇಕು. ಆಗಿನ ಕಾಲದಲ್ಲಿ ಮಾನ ಮರ್ಯಾದೆಗಳಿಗೆ ಬಹಳ ಮಹತ್ವ ಇತ್ತು. ದುಡ್ಡಿದೆ ಅಂತ ಶಾಲೆ ಹೊದ್ಕೊಂಡು ಹೋಗೋ ಹಾಗಿರಲಿಲ್ಲ. ನಾಲ್ಕು ಜನ ಕೈಯಲ್ಲಿ ಕೆಲಸದವರಿದ್ದಾರೆ, ಅವ್ರಿಗೆ ಎಷ್ಟು ಪಗಾರ ಕೊಟ್ಟರೆ ಪಲ್ಲಕ್ಕಿ ಒಳಗೆ ಕೂಡಿಸ್ಕೊಂಡು ಹೋಗ್ತಾರೆ ಅಂದರೆ ಹೋಗೋ ತರಹ ಅಲ್ಲ. ಪಲ್ಲಕ್ಕಿಯನ್ನು ಯಾವುದಾದರೂ ಒಬ್ಬ ದೊಡ್ಡ ಮಹಾರಾಜರೋ ಪೀಠಾಧಿಪತಿಗಳೋ ಮರ್ಯಾದೆಯಾಗಿ ಕೊಟ್ಟಿರಬೇಕು. ಇವರ ಪಾಂಡಿತ್ಯಕ್ಕೆ ಅವರ ಸೀಲಿರಬೇಕು ಅಂದರೆ ಪಲ್ಲಕ್ಕಿ ಒಳಗೆ ಕೂಡಬೇಕು. ಯಾರೋ ಒಬ್ಬರು ಮಹಾರಾಜರೋ ಪೀಠಾಧಿಪತಿಗಳೋ ಇವರ ಪಾಂಡಿತ್ಯಕ್ಕೆ ಮೆಚ್ಚಿ ಶಾಲು ಕೊಟ್ಟಿದ್ರೆ ಶಾಲು ಹೊದ್ಕೋಬೇಕು. ಅಂಗಡಿ ಒಳಗೆ ಶಾಲು ಸಿಗ್ತದೆ ಅಂತ ಶಾಲು ಹೊದ್ಕೊಂಡ್ರೆ ಆಗಿನ ಕಾಲಕ್ಕೆಲ್ಲ ಒಪ್ತಾ ಇರಲಿಲ್ಲ. ಇವರಿಗೆ ಇವರ ಪಾಂಡಿತ್ಯಕ್ಕೆ ಮೆಚ್ಚಿ ಅವತ್ತಿನ ಪ್ರಾಯ ಸತ್ಯಕಾಮತೀರ್ಥರು ಇವರಿಗೆ ಮರ್ಯಾದೆಯನ್ನು ಕೊಟ್ಟಿದ್ದರು, ಪಲ್ಲಕ್ಕಿಯನ್ನು ಕೊಟ್ಟಿದ್ದರು. ಆ ಸ್ವಾಮಿಗಳ ಅನುಗ್ರಹದಿಂದ ಪಲ್ಲಕ್ಕಿಯನ್ನು ಪಡೆದು ಪಲ್ಲಕ್ಕಿಯಲ್ಲಿ ಕುಳಿತುಕೊಂಡೇ ಇವರು ಹೋದರು ಗದ್ವಾಲ ಸಂಸ್ಥಾನಕ್ಕೆ ಸಭೆಗೆ ಅಂತ. ಗದ್ವಾಲದ ಅಗಸಿ ಬಾಗಿಲದಲ್ಲೇ ತಡೆದು ಬಿಟ್ಟರು ಅಲ್ಲಿ ರಾಜದೂತರು. ಎಲ್ಲಿದೆ ಪಲ್ಲಕ್ಕಿಗೆ ಏನು ಪ್ರೂಫ್ ಏನಿದೆ, ಯಾರು ಕೊಟ್ಟಾರೆ ನಿಮಗೆ, ಯಾಕೆ ಪಲ್ಲಕ್ಕಿಯಲ್ಲಿ ಬಂದ್ರಿ, ಒಳಗೆ ಬಿಡಲೇ ಇಲ್ಲ. ವಾಯಿ ಶ್ರೀನಿವಾಸ ಆಚಾರ್ಯರು ಇನ್ನೂ ಪೂರ್ವಾಶ್ರಮ, ಇವರು ಪಲ್ಲಕ್ಕಿಯಲ್ಲಿ ಕುಳಿತಿದ್ದಾರೆ. ಏನು ಇನ್ನೂ ಹಾಗೆ 16-17 ವರ್ಷ ಅವರಿಗೆ ಅಷ್ಟೇ. ಆ 16-17 ವರ್ಷದ ಯುವ ಪಂಡಿತರಿಗೆ, ವಾಯಿ ಶ್ರೀನಿವಾಸಾಚಾರ್ಯರಿಗೆ ಏನು ಧೈರ್ಯ ಅಂದರೆ, ನಾನು ಇಲ್ಲೇ ನಿಂದಿರ್ತೀನಿ, ಪಲ್ಲಕ್ಕಿಯಿಂದ ಇಳಿಯೋದಿಲ್ಲ, ಮಹಾರಾಣಿಗೆ ಹೋಗಿ ಹೇಳ್ರಿ ನಾವು ಪಲ್ಲಕ್ಕಿಯಲ್ಲಿ ಕುಳಿತು ಬಂದಿದ್ದೇವೆ, ಉತ್ತರಾದಿ ಮಠಾಧೀಶರು ನಮಗಿದನ್ನು ಕೊಟ್ಟದ್ದು, ನಾವೇನು ಸುಮ್ಮನೆ ಮಾಡಿಸಿಕೊಂಡು ಬಡಗೇರವನ ಹತ್ರ ಮಾಡಿಸಿಕೊಂಡು ಕೂತದ್ದಲ್ಲ, ನಮಗೆ ಅನುಗ್ರಹಪೂರ್ವಕವಾಗಿ ಇದನ್ನು ಮರ್ಯಾದೆ ಅಂತ ಕೊಟ್ಟಿದ್ದಾರೆ. ಇದೇನಾದರೂ ನಿಮಗೆ ಸಮ್ಮತ ಇರಲಿಲ್ಲ ಅಂದರೆ ನಿಮ್ಮ ಸಂಸ್ಥಾನದ ಎಲ್ಲ ಪಂಡಿತರು ನಮ್ಮ ಜೊತೆಗೆ ವಾಕ್ಯಾರ್ಥ ಮಾಡಲಿ, ವಾಕ್ಯಾರ್ಥದೊಳಗೆ ಏನಾದರೂ ನಾವು ಸೋತರೆ ಪಲ್ಲಕ್ಕಿಯನ್ನು ಇಲ್ಲೇ ಬಿಟ್ಟು ಚಪ್ಪಲಿನೂ ಹಾಕ್ಕೊಳ್ಳದೆ ನಡ್ಕೋತ ಊರಿಗೆ ಹೋಗ್ತೀವಿ, ಸೋತರೆ ಇದೇ ವೈಭವದಿಂದ ನೀವೇ ಕೊಟ್ಟು ಕಳಿಸ್ಬೇಕು ಮತ್ತೆ ಊರವರೆಗೆ ಅಂತ. ಇಷ್ಟು ಹೇಳಿ ಕಳಿಸಿದ್ದು ಕೇಳೇನೆ ರಾಣಿ ಗಾಬರಿ ಆಗಿಬಿಟ್ಲು. ಒಬ್ಬ ಹುಡುಗ ಇಷ್ಟು ಧೈರ್ಯದಿಂದ ಹೇಳ್ತಾರೆ ಅಂದರೆ ಒಳಗೇನಿಲ್ಲದೆ ಹೀಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅವ್ರಿಗೆ ತಡಿಬೇಡ್ರಿ ಸುಮ್ಮನೆ ಒಳಗೆ ಬಿಟ್ಬಿಡ್ರಿ ಅಂತ ಹೇಳಿದ್ರಂತೆ. ಅದೇ ಪಲ್ಲಕ್ಕಿಯಿಂದ ರಾಜಸಂಸ್ಥಾನಕ್ಕೆ ಬಂದಿದ್ದಾರೆ. ಗದ್ವಾಲ ಸಂಸ್ಥಾನ, ಕೇಶವದೇವರ ದೇವಸ್ಥಾನ, ವೈಭವದಿಂದ ಎಲ್ಲ ಸಿದ್ಧತೆಯಾಗಿದೆ. ಮೊದಲನೇ ದಿವಸ ಇವರು ಮಾತಾಡಲೇ ಇಲ್ಲ. ಇವರ ತಮ್ಮಂದರು ಜಯರಾಮಾಚಾರ್ಯರು, ವಾಯಿ ಜಯರಾಮಾಚಾರ್ಯರಿಗೆ ಇನ್ನೂ ವಿದ್ಯಾರ್ಥಿ, ನೀನು ಮಾತಾಡು ಅಂತ ಅವರಿಗೆ ಮುಂದೆ ಬಿಟ್ಟಿದ್ದಾರೆ. ಅವರು ಅನೇಕ ಕ್ರೋಡಪತ್ರಗಳನ್ನೆಲ್ಲ ಅನುವಾದ ಮಾಡಿದಾಗ ಆಗಲೇ ಪಂಡಿತರಿಗೆ ಆಶ್ಚರ್ಯ ಆಯಿತು. ಇವರು ಶಿಷ್ಯರು ತಮ್ಮಂದರು ಇವರ ಹತ್ರ ಓದ್ದವರು, ಶಿಷ್ಯರೇ ಹೀಗಿದ್ದಾರೆ ಅಂದರೆ ಗುರುಗಳಿನ್ನು ಹೇಗಿರಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಆದರೆ ರಾಣಿಗೆ ಸಮಾಧಾನ ಆಗಲಿಲ್ಲ. ಅವ್ರು ಯಾರು ಮಾತಾಡಿದ್ರಲ್ಲ ಪಲ್ಲಕ್ಕಿ ಸೋಲಿಸಿದರೆ ನಾವು ಬಿಟ್ಟು ಹೋಗ್ತೀವಿ ಅಂತ ಅವರು ವಾಕ್ಯಾರ್ಥ ಮಾಡಬೇಕು ಅಂತ. ಶಿಷ್ಯರು ಮಾಡಿದರೆ ಆಯ್ತಲ್ಲ ಅಂತ ಪಂಡಿತರಂತಿದ್ದಾರೆ. ಅದೆಲ್ಲ ಆಗೋದಿಲ್ಲ,
ಅವರೇ ಮಾತಾಡಬೇಕು ಅಂತ. ಆಗ ಸ್ವತಃ ಶ್ರೀನಿವಾಸಾಚಾರ್ಯರು ಮಾರನೇ ದಿವಸ 3-4 ಗಂಟೆಗಳವರೆಗೆ ನ್ಯಾಯಶಾಸ್ತ್ರದ ಸತ್ಪ್ರತಿಪಕ್ಷ ಶತಕೋಟಿ ಅದರ ಖಂಡನ ಅದರ ಮಂಡನ ಎಲ್ಲವನ್ನೂ ಮುಖೋದ್ಗತವಾಗಿ ಅನುವಾದ ಮಾಡಿದ್ದಾರೆ. ಪೂರ್ವಪಕ್ಷ ಮಾಡೋದಕ್ಕೆ ಅಲ್ಲಿರುವ ವಿದ್ವಾಂಸರಿಗೆ ಹೇಳಿದರೆ ಮನಸ್ಸಿಗೆ ಬಂದ ಹಾಗೆ ಪೂರ್ವಪಕ್ಷ ಮಾಡಿದರು. ಎಲ್ಲರ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟು ತಮ್ಮ ಪಾಂಡಿತ್ಯವನ್ನು ಯಾವಾಗ ತೋರಿಸಿದರೋ ಆಗ ರಾಣಿ ಹೇಳಿದ್ಲು, ನೀವೇನು ತಿಳ್ಕೊಂಡಿರಿ ಅದಕ್ಕಿಂತ ಹೆಚ್ಚು ದೊಡ್ಡ ಪಂಡಿತರಿದ್ದೀರಿ ನೀವು ಅಂತ ಹೇಳಿದ್ರಂತೆ. ನಿಮಗೇ ಗೊತ್ತಿಲ್ಲ ನೀವೆಷ್ಟು ದೊಡ್ಡ ಪಂಡಿತರಿದ್ದೀರಿ ಅಂತ. ಅಷ್ಟು ದೊಡ್ಡ ಪಾಂಡಿತ್ಯ ನಿಮಗಿದೆ. ಈ ಪಲ್ಲಕ್ಕಿಯನ್ನು ಶ್ರೀಮಠದಿಂದ ನಿಮಗೆ ಅನುಗ್ರಹ ಮಾಡಿಕೊಟ್ಟಿದ್ದು ಅತ್ಯಂತ ಯೋಗ್ಯವಾದದ್ದು ಅಂತ ಹೇಳಿ ಅವರಿಗೆ ಬೇಕಾದಷ್ಟು ಸಮೃದ್ಧವಾದ ಸಂಭಾವನೆಯನ್ನು ಕೊಟ್ಟು, ಆಗಿನ ಕಾಲಕ್ಕೆ 1,000 ರೂಪಾಯಿ ಅಂದರೆ ಬಹಳ ದೊಡ್ಡ ಸಂಭಾವನೆ. ಸತ್ಯಧ್ಯಾನರ ಕಾಲಕ್ಕೇನೆ ಪೇಜಾವರ ಶ್ರೀಪಾದಂಗಳವರ ಜೊತೆಗೆ ಒಂದು ಸಲ ಮೆರವಣಿಗೆಯಲ್ಲಿ ಕೂಡುವ ಪ್ರಸಂಗ ಬಂದಾಗ ಬೆಂಗಳೂರಿನಲ್ಲಿ ಹೇಳ್ತಾ ಇದ್ರು, ಚಿಕ್ಕ ವಯಸ್ಸಿನಲ್ಲಿ ನಾವು ಉಡುಪಿಯಲ್ಲಿರುವಾಗ ಉಡುಪಿಯ ಅನೇಕ ವಿದ್ವಾಂಸರು ಸತ್ಯಧ್ಯಾನ ತೀರ್ಥರ ಸಭೆಗೆ ಹೋಗಿ ಸಂಭಾವನೆಯನ್ನು ತೆಗೆದುಕೊಂಡು ಬರ್ತಾ ಇದ್ರು. 100 ರೂಪಾಯಿ ದೊಡ್ಡ ಸಂಭಾವನೆ ಅಂದರೆ 100 ರೂಪಾಯಿ. 100 ರೂಪಾಯಿ ಸಂಭಾವನೆಯನ್ನು ಕೊಡ್ತಾರಲ್ಲ ಸತ್ಯಧ್ಯಾನ ತೀರ್ಥರು, ಎಷ್ಟು ದೊಡ್ಡ ಸಂಭಾವನೆಯನ್ನು ಕೊಡ್ತಾರೆ. ನಾವು ಹೀಗೆ ಸಂಭಾವನೆಯನ್ನು ದೊಡ್ಡವರಾದ ಮೇಲೆ ಕೊಡಬೇಕು ಅಂತ ನಮಗೆ ಪ್ರೇರಣೆ ಸಿಕ್ಕದ್ದು ಸತ್ಯಧ್ಯಾನ ತೀರ್ಥರಿಂದ ಅಂತ ಅತ್ಯಂತ ಮುಕ್ತ ಮನಸ್ಸಿನಿಂದ ಪೇಜಾವರ ಶ್ರೀಪಾದಂಗಳವರು ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಆ ರೀತಿ 100 ರೂಪಾಯಿಗೆ ಸತ್ಯಧ್ಯಾನರ ಕಾಲದಲ್ಲೇ ಅಷ್ಟು ಬೆಲೆ ಇತ್ತು ಅಂದರೆ ಇದು ಸತ್ಯಧ್ಯಾನರ ಕಾಲಕ್ಕಿಂತಲೂ ಹಿಂದಿನ ಕಾಲ. ಆಗ ಇಷ್ಟು ಸಂಭಾವನೆಯನ್ನು ಇವರು ಪಡೆದಿದ್ದಾರೆ ಅಂದರೆ ಅವರ ಯೋಗ್ಯತೆ ಎಷ್ಟು ದೊಡ್ಡದು. ಜಹಗೀರು ಪಡೆದರು, ಸಂಭಾವನೆಯನ್ನು ಪಡೆದರು. ಜಹಗೀರು ಪಡೆದದ್ದನ್ನು ಇದೀಗ ಕೇಳಿದಿರಿ, ಚಿಗಾನೂರು, ಮಲ್ಲಾಪುರ, ಚಿತಾಪುರ ಇವೆಲ್ಲ ಪೂರ್ವಾಶ್ರಮದಲ್ಲೇ ಅವರು ಪಡೆದದ್ದು. 2,000 ಎಕರೆ ಭೂಮಿಯನ್ನು ದಾನ ಕೊಟ್ಟಿದ್ದಾರೆ. ಇಷ್ಟು ಅದಲ್ಲದೇ ವರ್ಷಾಸನ, ಮಾಸಾಸನ, ದುಡ್ಡು ಮಹತ್ವದ್ದಲ್ಲ, ಭೂಮಿ ಮಹತ್ವದ್ದಲ್ಲ, ಆ ಪಾಂಡಿತ್ಯ, ಆ ತಪಸ್ಸು, ನಿಷ್ಠೆ ಇವುಗಳೆಲ್ಲ ಬಹಳ ಮಹತ್ವದ್ದು. ಅಂತಹ ಒಂದು ಮಹಾಪಾಂಡಿತ್ಯವನ್ನು ಪಡೆದು ಅಷ್ಟೇ ಭಕ್ತಿ, ಅಷ್ಟೇ ಶ್ರದ್ಧೆ, ಅಷ್ಟೇ ವಿಶ್ವಾಸ, ಅನುಷ್ಠಾನ, ತಪಸ್ಸು ಎಲ್ಲವನ್ನೂ ಪಡೆದಂತಹ ಮಹಾನುಭಾವರು ಅನ್ನೋದಕ್ಕಾಗಿಯೇ ಸತ್ಯೇಷ್ಠ ತೀರ್ಥರು ಇವರನ್ನು ಆರಿಸಿ ಈ ಪೀಠದ ಮೇಲೆ ಕೂಡಿಸಿ ಸತ್ಯಪರಾಕ್ರಮ ತೀರ್ಥರು ಅಂತ ನಾಮಕರಣ ಮಾಡಿದ್ದು. ಅಂತಹ ಮಹಾನುಭಾವರ ಪಾಂಡಿತ್ಯದೊಳಗಿನ, ಅವರ ತಪಸ್ಸು, ಅವರ ಉಪಾಸನೆ, ಅವರಲ್ಲಿರುವ ಭಕ್ತಿಯೊಳಗಿನ ಒಂದು ಪರಮಾಣು ನಮ್ಮಲ್ಲಿ ಬಂದರೂ ಸಾಕು, ನಮ್ಮ ಜನ್ಮ ಸಾರ್ಥಕವಾಗ್ತದೆ. ಆ ರೀತಿ ನಮಗೂ ನಿಮಗೂ ಎಲ್ಲರಿಗೂ ಅವರ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ಶ್ರೀಕೃಷ್ಣ ಅರ್ಪಣೆ.